ಬೆಂಗಳೂರಿನಲ್ಲಿ ಹೊಸದಾಗಿ ತಲೆಯೆತ್ತಲಿವೆ 50 ಇಂದಿರಾ ಕ್ಯಾಂಟೀನ್ಗಳು. ಇಂದಿರಾ ಕ್ಯಾಂಟೀನ್ಗಳ ಸಂಖ್ಯೆ ಹೆಚ್ಚಿಸೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಹೊಸ ಕ್ಯಾಂಟೀನ್ಗಳ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ. ಜನಜಂಗುಳಿ ಇರುವ ಪ್ರದೇಶಗಳಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಪ್ಲಾನ್. ಸರ್ಕಾರಿ ಆಸ್ಪತ್ರೆ ಹಾಗೂ ಕಚೇರಿ ಬಳಿ ಕ್ಯಾಂಟೀನ್ ನಿರ್ಮಾಣಕ್ಕೆ ಪ್ರಸ್ತಾವ. ಬಿಬಿಎಂಪಿ ಮುಖ್ಯ ಕಚೇರಿ ವಿಧಾನಸೌಧದ ಬಳಿ ಕ್ಯಾಂಟೀನ್ ಓಪನ್ಗೆ ಚಿಂತನೆ ನಡೆದಿದೆ. ಬೆಂಗಳೂರಿನಲ್ಲಿ 250 ಕ್ಯಾಂಟೀನ್ ತೆರೆಯುವುದಾಗಿ ಸಿಎಂ ಘೋಷಿಸಿದ್ರು. ಈಗಾಗಲೇ 198 ಕ್ಯಾಂಟೀನ್ಗಳಿದ್ದು ಇನ್ನೂ 52 ಕ್ಯಾಂಟೀನ್ಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಮಂಕಾಗಿದ್ದ ಕ್ಯಾಂಟೀನ್ಗಳನ್ನು ಪುನರಾರಂಭ ಮಾಡುವುದಕ್ಕೆ ಸಿದ್ಧತೆಗಳಾಗ್ತಾ ಇವೆ. ಅದರಲ್ಲೂ ಜನಜಂಗುಳಿ ಇರುವ ಪ್ರದೇಶಗಳಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಪ್ಲಾನಿಂಗ್ ಆಗಿದೆ. ಜೊತೆಗೆ ಇಂದಿರಾ ಕ್ಯಾಂಟೀನ್ ಆಹಾರದ ಹೊಸ ಮೆನ್ಯೂ ಕೂಡ ಬಿಬಿಎಂಪಿ ಸಿದ್ಧಪಡಿಸಿದೆ. ಅನುಮೋದನೆ ಕೋರಿ ಸಿಎಂಗೆ ಬಿಬಿಎಂಪಿ ಅಧಿಕಾರಿಗಳ ಪ್ರಸ್ತಾವನೆ. ಹೊಸ ಮೆನ್ಯೂವನ್ನು ಸಿಎಂ ಮುಂದೆ ಅಧಿಕಾರಿಗಳು ಪ್ರಸ್ತಾಪಿಸಿದ್ದು, ಅನ್ನ ಸಾಂಬಾರ್ ರಸಂ ಜೊತೆಗೆ ಮುದ್ದೆ ಚಪಾತಿ ಪಲ್ಯ ಕೊಡೋದು, ಬೆಳಗಿನ ತಿಂಡಿಯಲ್ಲಿ ಬ್ರೆಡ್ ಜ್ಯಾಮ್ ಕೂಡ ಕೊಡುವಂತಹ ಚಿಂತನೆ ಇದೆ. ಆದರೆ ಮೊಟ್ಟೆ ಅಥವಾ ಮಾಂಸ ನೀಡೋ ಬಗ್ಗೆ ಚಿಂತನೆ ಇಲ್ಲ ಅಂತಿದ್ದಾರೆ ಆಯುಕ್ತರು. ಇಂದಿರಾ ಕ್ಯಾಂಟೀನ್ದಲ್ಲಿ ಈಗ ಸದ್ಯಕ್ಕೆ ಇರ್ತಕ್ಕಂಥ ಮೆನುವಲ್ಲಿ ಮೊಟ್ಟೆ ಇಲ್ಲ. ಮುಂದೆ ಸರ್ಕಾರ ಆ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ತೀರ್ಮಾನ ತೆಗೆದುಕೊಂಡ್ರೆ ಇಲ್ಲಿನೂ ಕೊಡಬೇಕಾಗಿರುತ್ತೆ. ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಾನು ಮೊನ್ನೆ ಮೀಟಿಂಗ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಮೀಟಿಂಗ್ನಲ್ಲಿ 50 ಪ್ರಸ್ತಾವನೆ ಮಾಡಿದ್ದೀವಿ. 50 ಹೆಚ್ಚುವರಿಯಾಗಿ ತಗೊಳ್ಳೋಕ್ಕೆ ಪ್ರಸ್ತಾವನೆ ಮಾಡಿದ್ದೀವಿ. ಯಾಕೆಂದರೆ ಪ್ರತಿ ವಾರ್ಡ್ನಲ್ಲಿ ಒಂದಿರಬೇಕು ಅಂತಾದರೆ 743 ಬೇಕಾಗಿರುತ್ತದೆ. ಮತ್ತು ಬೇರೆ ಇದು ಜಾಸ್ತಿ ಜನರು ಹೋಗ್ತಕ್ಕಂಥ ಜಾಗ ಆಸ್ಪತ್ರೆಗಳು ಹಾಸ್ಟೆಲ್ಗಳು ಅದಕ್ಕೆ ಕೂಡ ನಾವು ಮಾಡ್ತೀವಿ. ಮೇ ಬಿ ಬಿಬಿಎಂಪಿ ಆಫೀಸ್ನೂ ಕೂಡ ಮನ್ನ ಕಟ್ಬೋದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ಈಗ ಸಂಪರ್ಕದಲ್ಲಿದ್ದಾರೆ ರಕ್ಷಾ. ಮತ್ತೆ ಈಗ ಇಂದಿರಾ ಕ್ಯಾಂಟೀನ್ಗೆ ಮರುಜೀವ ಕೊಡುವಂತಹ ಒಂದು ಚಿಂತನೆ ನಡೀತಾ ಇದೆ, ಯಾವ ರೀತಿಯ ರೂಪುರೇಷೆಗಳು ಸಿದ್ಧ ಆಗ್ತಾ ಇದೆ, ಯಾವ ರೀತಿ ಬದಲಾವಣೆಗಳನ್ನ ನಾವು ಕಾಣಬಹುದು? ಪ್ರತಿಭಾ, ಕಾಂಗ್ರೆಸ್ ಸರ್ಕಾರ ಹಿಂದೆ ಅಧಿಕಾರದಲ್ಲಿದ್ದಾಗ ನಿರ್ಮಾಣ ಮಾಡಿದಂತಹ ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಅವರ ಬಹು ಆಶಾದಾಯಕ ಯೋಜನೆ ಆಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ತದನಂತರ ಕೆಲವೊಂದು ಲೋಪದೋಷಗಳಿಂದ, ಅಂದ್ರೆ ಆಹಾರ ಸರಿಯಾಗಿ ಅಲ್ಲಿಗೆ ಪೂರೈಕೆ ಆಗ್ತಾನೆ, ಕ್ವಾಲಿಟಿ ಕ್ವಾಂಟಿಟಿಯನ್ನ ಕಳ್ಕೊಂಡು, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಕೊರೋನಾ ಟೈಮ್ನಲ್ಲೂ ಕೂಡ ಸಾಕಷ್ಟು ಮೇಂಟೆನೆನ್ಸ್ ಇಲ್ಲದೆ ಸಂಪೂರ್ಣವಾಗಿ ನೆಲ ಕಚ್ಚಿತ್ತು ಆ ಒಂದು ಯೋಜನೆ ಅಂತಾನೆ ಹೇಳ್ಬೋದು. ಆದ್ರೆ ಇದೀಗ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಡಳಿತಕ್ಕೆ ಬಂದ ತಕ್ಷಣ ಅವರು ಪ್ರಪ್ರಥಮವಾಗಿ ಬೆಂಗಳೂರಿನ ಪಾಲಿಗೆ ವಿಸಿಟ್ ಮಾಡಿದ್ದು ಅಥವಾ ಅದನ್ನ ಮೇಂಟೆನೆನ್ಸ್ ನ ನೋಡಿದ್ದು ಅಂತ ಅಂದ್ರೆ ಇಂದಿರಾ ಕ್ಯಾಂಟೀನ್ ಬಗ್ಗೆನೆ ಅಂತ ಹೇಳ್ಬೋದು. ಇದೀಗ ಅದನ್ನ ಮತ್ತಷ್ಟು ಮೇಲ್ದರ್ಜೆಗೆ ಏರಿಸುವಂತ ಪ್ರಯತ್ನ ನಡೆಸಿದೆ. ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಈಗಾಗಲೇ 198 ವಾರ್ಡ್ಗಳಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಇದೆ. ಅಂದ್ರೆ ಕೆಲವೊಂದ್ ಕಡೆ ಮೊಬೈಲ್ ಕ್ಯಾಂಟೀನ್ ಕೂಡ ಇದೆ, ಕೆಲವೊಂದ್ ಕಡೆ ಕೆಲವೇ ಕೆಲವು ಕಡೆ ಮಾತ್ರ ಮೊಬೈಲ್ ಕ್ಯಾಂಟೀನ್, ಉಳಿದೆಲ್ಲಾ ಕಡೆ ಕೂಡ 198 ಕಡೆ ಇಂದಿರಾ ಕ್ಯಾಂಟೀನ್ ಇತ್ತು. ಇದೀಗ ಮತ್ತಷ್ಟು ಇಂದಿರಾ ಕ್ಯಾಂಟೀನ್ ಆಡ್ ಆನ್ ಆಗ್ತಾ ಇದೆ. ಸ್ಪೆಷಲಿ ಹೇಳ್ಬೇಕಂದ್ರೆ ಬಿಬಿಎಂಪಿಯ ಅಂಗಳದಲ್ಲಿ ಜೊತೆಗೆ ವಿಧಾನಸೌಧದಲ್ಲೂ ಕೂಡ ಒಂದು ಇಂದಿರಾ ಕ್ಯಾಂಟೀನ್ ನ ಮಾಡ್ಬೇಕು ಅಂತಕ್ಕಂತ ಒಂದು ಪ್ರಸ್ತಾವನೆಯನ್ನ ಬಿಬಿಎಂಪಿ ಸಲ್ಲಿಸಿರ್ತಕ್ಕಂಥದ್ದು. ಇದರಿಂದ ಇಂದಿರಾ ಕ್ಯಾಂಟೀನ್ ನ ಕ್ವಾಲಿಟಿ ಮತ್ತೆ ಇಂದಿರಾ ಕ್ಯಾಂಟೀನ್ ನ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ನ ನೋಡ್ಲಿಕ್ಕೆ ಬಹಳ ಹತ್ತಿರದಿಂದ ಇದ್ದಂತಾಗುತ್ತೆ. ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ಬೋದಾಗಿದೆ. ಅಂದ್ರೆ ಒಂದು ಆಡಳಿತ ಎಲ್ಲಿ ನಡೆಯುತ್ತೋ ಅದೇ ಜಾಗದಲ್ಲಿ ಆ ಒಂದು ಯೋಜನೆ ಕೂಡ ನಡೀತಾ ಇದ್ರೆ ಕಣ್ಣಿಟ್ಟಿರುವಂತಹ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಯೋಜನೆ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನುವಂತಹ ಉದ್ದೇಶ ಕೂಡ ಇರ್ಬೋದು. ಹಾಗೆ ಜನ ನಿಬಿಡ ಪ್ರದೇಶಗಳು ಅಂತ ನಾವ್ ಏನ್ ಹೇಳ್ತೀವಿ, ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ಕೆಸಿ ಜನರಲ್ ಆಸ್ಪತ್ರೆ, ಇಂಥ ಕಡೆಗಳಲ್ಲೂ ಕೂಡ ಒಂದೊಂದು ಇಂದಿರಾ ಕ್ಯಾಂಟೀನ್ ನ ಮಾಡ್ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ದೂರ ದೂರದ ಊರಿನಿಂದ ಬಂದಿರ್ತಾರೆ, ಊಟ ಆಹಾರಕ್ಕಾಗಿ ಸಾಕಷ್ಟು ಹಣವನ್ನ ವೆಚ್ಚ ಮಾಡ್ತಾ ಅಕ್ಕಪಕ್ಕ ಓಡಾಡ್ತಿರ್ತಾರೆ. ಅದೇ 10 ರೂಪಾಯಿನಲ್ಲಿ ಒಂದು ಕ್ವಾಲಿಟಿಯ ಊಟವನ್ನ ಕೊಟ್ರೆ ಬಂದಿರುವಂತಹ ವಿಸಿಟರ್ಸ್ಗೆ, ಅಂದ್ರೆ ಯಾರೆಲ್ಲ ಜೊತೆಲಿ ಬಂದಿರ್ತಾರೆ ರೋಗಿಗಳ ಜೊತೆನಲ್ಲಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ಸರ್ಕಾರದ ಆಲೋಚನೆಯಾಗಿದೆ. ಇದಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಹಾಗೆ ಮೊಟ್ಟೆ ಕೊಡ್ತಾರಾ ಇಂದಿರಾ ಕ್ಯಾಂಟೀನ್ ಅಲ್ಲಿ ಅನ್ನುವಂತಹ ಒಂದಷ್ಟು ಮಾತುಕತೆ ಆಲೋಚನೆಗಳಿತ್ತು. ಆದ್ರೆ ಸದ್ಯಕ್ಕೆ ಆ ರೀತಿಯಾದಂತಹ ಯಾವುದೇ ಪ್ರಸ್ತಾವನೆ ಇಲ್ಲ. ಆದ್ರೆ ಬೆಳಗಿನ ಆಹಾರಕ್ಕೆ ಬ್ರೆಡ್ ಜಾಮ್ ನ ಕೊಡ್ಬೇಕು. ಜೊತೆಗೆ ನಾವು ನೋಡಬಹುದು ಮಂಗ್ಳೂರ್ ಬನ್ಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕೊಡಬಹುದು ಅಂತಕ್ಕಂಥ ಪ್ರಸ್ತಾವನೆಯನ್ನ ಕಳಿಸಿದ್ದಾರೆ. ಹಾಗೆ ಅನ್ನ ಸಾಂಬಾರ್ ಮುದ್ದೆ ಚಪಾತಿ ಅದನ್ನ ಆಲ್ಟರ್ನೇಟ್ ಡೇಸ್ ನಲ್ಲಿ ಕೊಡ್ಬೇಕು ಅಂತಕ್ಕಂಥದ್ದು. ಸೊ ಇದೆಲ್ಲವನ್ನ ನೋಡ್ತಿದ್ರೆ ಎಲ್ಲೊಂದ್ ಕಡೆ ಇಂದಿರಾ ಕ್ಯಾಂಟೀನ್ಗೆ ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ ಬರುತ್ತೆ ಅಂತ ಎಲ್ಲಾ ರೀತಿಯಾದಂತಹ ಒಂದು ಅಂಶಗಳು ಕಾಣಿಸ್ತಾ ಇದೆ. ಆದ್ರೆ ಮತ್ತೊಮ್ಮೆ ಈ 52 ಹೆಚ್ಚಿನ ಹೊಸ ಇಂದಿರಾ ಕ್ಯಾಂಟೀನ್ಗಳ ನಿರ್ಮಾಣ ಮಾಡ್ಬೇಕು ಅಂದ್ರೆ ಬಹಳಷ್ಟು
ವೆಚ್ಚ ಕೂಡ ಆಗುತ್ತೆ. ಆ ವೆಚ್ಚದ ಡೀಟೇಲ್ಸ್ ನ ಕೂಡ ಈಗಾಗಲೇ ಬಿಬಿಎಂಪಿ ಕಳಿಸಿದೆ. ಸೊ ಸರ್ಕಾರದಿಂದ ಯಾವ ರೀತಿಯ ಅನುಮೋದನೆ ಸಿಗುತ್ತೆ ಅಂತ ಕಾದ್ ನೋಡ್ಬೇಕು. ನಾವ್ ಈಗೆಲ್ಲ ನೋಡ್ತಾ ಇದೀವಲ್ಲ ಪ್ರತಿಮಾ, ಇಂದಿರಾ ಕ್ಯಾಂಟೀನ್, ಅವೆಲ್ಲವೂ ಕೂಡ ಈ ಹಿಂದೆ ತಮಿಳುನಾಡಿನಿಂದ ಸ್ಟ್ರಕ್ಚರ್ ರೂಪದಲ್ಲಿ ಬಂದು ಫಿಕ್ಸ್ ಆದಂತಹ ಇಂದಿರಾ ಕ್ಯಾಂಟೀನ್ಗಳು. ಇಲ್ಲಿ ಯಾವುದನ್ನು ಕಟ್ಟಲ್ಪಟ್ಟಿಲ್ಲ, ಕೇವಲ ಜಾಗ ಮಾತ್ರ ನಮ್ಮದು, ಕಟ್ಟಡವನ್ನ ಕನ್ಸ್ಟ್ರಕ್ಷನ್ ಮಾಡಲಿಲ್ಲ. ಆದ್ರೆ ಇದೀಗ ಇಂದಿರಾ ಕ್ಯಾಂಟೀನ್ ಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂತಹ ಬಿಬಿಎಂಪಿ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನ ಕಟ್ಟೋದಾಗಿ ಕೂಡ ಹೇಳ್ತಾ ಇದೆ. ಸೊ ಯಾವ ರೀತಿಯಾಗಿ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನ ನೀಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.